ಖಾನಾಪುರ ತಾಲೂಕಿನಾದ್ಯಂತ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿರುವ ಜಿಲ್ಲಾಧಿಕಾರಿಯವರು ಹೌದು, ಕಳೆದ 3 ವರ್ಷಗಳಿಂದ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದು ಖಾನಾಪುರ ತಾಲೂಕು ಹಾನಿಗೆ ಒಳಗಾಗಿದೆ. ಇವರಿಗೂ ಯಾವ ಅಧಿಕಾರಿ ಭೇಟಿ ನೀಡಿರಲಿಲ್ಲ. ಅಧಿಕಾರಿ ಅವರು ಭೇಟಿ ನೀಡಿ ಅಲ್ಲಿನ ಹಾನಿಯನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ. ಜುಲೈ 21, 22, 23, 24ರಂದು ಸುರಿದ ಮಹಾಮಳೆಯಿಂದ ತುಂಬ ಹಾನಿಯಾಗಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ನಾವು ವರದಿಯನ್ನು ಸಲ್ಲಿಸಿದೆ. ಆದರೆ ಆ ವರದಿಯ ಪ್ರಕಾರ 760 ಕೋಟಿ ರೂಪಾಯಿ ಪರಿಹಾರಕ್ಕಾಗಿ ದೆಹಲಿಯಿಂದ ಇಂಟರ್ ಮಿನಿಸ್ಟರ್ ಟೀಮ್ ಇವತ್ತಿನ ದಿವಸ ನಮ್ಮ ಬೆಳಗಾವಿಗೆ ಬಂದಿದೆ. ಟೀಮ್ ಲೀಡರ್ ಸುಶೀಲ್ ಪಾಲ್ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಮನೋಹರ್ ಅವರ ಜೊತೆಗೆ ಶುಭಂ ಪವರ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೇ ರೀತಿ 7 ಅಧಿಕಾರಿಗಳು ಆಗಮಿಸಿದ್ದು ನಿನ್ನೆ ದಿವಸ ನಮ್ಮ ರಾಜ್ಯದ CM ಮುಂದೆ ನಡೆದ ಚರ್ಚೆ ಪ್ರಕಾರ ಯಾವುದೇ ಹಾನಿ ಒಳಗಾಗಿದ್ದ ಪ್ರದೇಶಗಳನ್ನು ವೀಕ್ಷಿಸಲು 3 ತಂಡಗಳನ್ನು ಮಾಡಿದ್ದೇವೆ. 3 ತಂಡವು ಕೂಡ ಬೆಳಗಾವಿಗೆ ಆಗಮಿಸಿದ್ದು ಏಕೆಂದರೆ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶವೆಂದರೆ ಬೆಳಗಾವಿ. 1 ತಂಡ ಬೆಳಗಾವಿಗೆ ಬಂದಿದೆ, 1 ತಂಡ ಧಾರವಾಡ ಜಿಲ್ಲೆಯಲ್ಲಿ, 1 ತಂಡ ಬಾಗಲಕೋಟೆಯಲ್ಲಿ. ಬೆಳಗಾವಿಯಲ್ಲಿ ನಡೆದ ಒಟ್ಟು ಹಾನಿಯನ್ನು ನಿಮ್ಮ ಜಿಲ್ಲಾಧಿಕಾರಿಯವರು ನಮಗೆ ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮೊದಲ ಆದ್ಯತೆಯನ್ನು ನೀಡುತ್ತೇವೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ರಾಜು ಮೋರೆ, ಭಾರತ್ ವೈಭವ್ ನ್ಯೂಸ್, ಖಾನಾಪುರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮ್ ಟು 9482633333.